ಒಂದು ಕಡೆ ರಾಜ್ಯ ಬಂದ್ ಇದ್ರೂ ಕೂಡ ಮತ್ತೊಂದು ಕಡೆ ಈ ನಿಯಮವನ್ನ ಉಲ್ಲಂಘನೆ ಆಗಿದೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಎಲ್ಲಾ ಬಾರ್ಗಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಬಂದ್ ಆಗಿದ್ವು. ಆದರೆ ದಾಸರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಅನುಭವ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಮಾರುತ್ತಿದ್ದು ಕಂಡು ಬಂದಿದೆ. ಸೊ ಮಾಧ್ಯಮದವರ ಕ್ಯಾಮ್ರಾ ಕಣ್ಣಿಗೆ ಬಿದ್ದೊಡನೆ ಗ್ರಾಹಕರು ಸಹ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಬಾರ್ ಮಾಲೀಕನು ಸಹ ಮಾಧ್ಯಮದವರ ಮುಂದೆ ಉದ್ಧಟತನದ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇತ್ತ ಅಧಿಕಾರಿಗಳಿಗೆ ಈ ಬಗ್ಗೆ ಗಮನಕ್ಕೆ ತಂದರೆ ನಿರ್ಲಕ್ಷ್ಯ ವಹಿಸಿದ್ದು ಕಂಡು ಬಂದಿದೆ. ಇನ್ನು ಬಾರ್ನಲ್ಲಿ ಅಹಿತಕರ ಘಟನೆಗಳು ಸಂಭವಿಸಿದರೆ ಯಾರು ಜವಾಬ್ದಾರಿ ಅಂತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಂಪೂರ್ಣವಾಗಿ ಕರ್ನಾಟಕ ಸ್ತಬ್ಧ ಆಗಿತ್ತು. ಆದರೂ ಕೂಡ ಬಾರನ್ನು ಓಪನ್ ಮಾಡಿದ್ದಾರೆ. ನೋಡಿ, ಒಂದು ಕಡೆ ರಾಜ್ಯ ಬಂದ್ ಆದರೆ ಮತ್ತೊಂದು ಕಡೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಎಲ್ಲ ಬಾರ್ಗಳು ಬೆಳಗ್ಗೆಯಿಂದ ಸಂಜೆಯ ತನಕ ಬಂದ್ ಆಗಿತ್ತು. ಆದರೆ ದಾಸರಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂಥ ಅನುಭವ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಎಣ್ಣೆ ಮಾರುತ್ತಿದ್ದು ಕೂಡ ಕಂಡು ಬರ್ತಿರುವಂಥದ್ದು. ಮಾಧ್ಯಮದವರ ಕ್ಯಾಮ್ರಾ ಕಣ್ಣಿಗೆ ಬಿದ್ದೊಡನೆ ಆ ಗ್ರಾಹಕರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಬಾರ್ ಮಾಲೀಕನು ಸಹ ಮಾಧ್ಯಮದವರ ಮುಂದೆ ಉದ್ಧಟತನ ಮೆರೆದಿದ್ದಾನೆ. ಇಂದು ಕಾವೇರಿ ನೀರಿಗಾಗಿ ಕನ್ನಡ ಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ಕರ್ನಾಟಕ ರಾಜ್ಯ ಬಂದು ಕರೆ ಕೊಟ್ಟು ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಲೋದನಹಳ್ಳಿ ಪೊಲೀಸ್ ಠಾಣೆ ಮತ್ತು ಬಾಗಲಗುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾರ್ಗಳನ್ನ ಬೆಳಗ್ಗೆ 8 ಗಂಟೆಗೆ ಬಾರ್ ತೆಗೆದು ಮದ್ಯ ಪ್ರಿಯರು ತುಂಬಾ ಆನಂದ ಪಡ್ತಾ ಇದ್ದಾರೆ. ಇದು ಏನಾದರೂ ಅಹಿತಕರ ಘಟನೆ ನಡೆದ್ರೆ ಕನ್ನಡ ಪರ ಸಂಘಟನೆಯವರ ಮೇಲೆ ಕೆಟ್ಟ ಹೆಸರು ಬತ್ತೈತೆ. ಕೂಡಲೇ ಇದ್ರ ಕಡೆ ಅಬಕಾರಿ ಇಲಾಖೆಯವ್ರು ಕಣ್ಮುಚ್ಕೊಂಡು ಕೂತಿದ್ದೀರಿ, ಕೂಡಲೇ ಇದ್ರ ಕಡೆ ಗಮನ ಹರಿಸ್ಬೇಕು. ಪೊಲೀಸ್ನವರು ಸಹ ಗಮನ ಹರಿಸ್ಬೇಕು. ಪೊಲೀಸ್ನವರು ಬಂದಿನ ಬಗ್ಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಆದರೆ ಅಬಕಾರಿ ಇಲಾಖೆಯವರು ಕಣ್ಮುಚ್ಚಿ ಕೂತಾರೆ. ಇದೇನನ್ನ ಏನಾದರೂ ಅಹಿತಕರ ಘಟನೆಗಳು ನಡೆದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಅಬಕಾರಿ ಇಲಾಖೆಯವರು ಹೊಣೆಗಾರಿಕೆ ಆಗಬೇಕಾದೀತಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ. ಇಂದು ಕಾವೇರಿ ನೀರಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.